ಬದಿಗೆ. ಹಾಗೆ ಇವತ್ತೇನೋ ಸುದ್ದಿಗೋಷ್ಠಿಯಲ್ಲಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡಲಿಕ್ಕೆ ಹೊರಟಿರುವಂಥ ಸರ್ಕಾರದ ನಿಲುವನ್ನು ಎಲ್ಲ ರಾಮನಗರ ಜಿಲ್ಲಾ ಮಟ್ಟದ ಎಲ್ಲ ಕನ್ನಡಪರ ಮತ್ತು ರೈತಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತವೆ. ಯಾಕೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆ ಎನ್ನುವುದು ಮತ್ತು ರಾಮನಗರ ಹೆಸರು ಇದೆಯಲ್ಲ, ಈ ಹೆಸರು ಇಲ್ಲಿ ಈ ವಾತಾವರಣಕ್ಕೆ ಮತ್ತು ಇದಕ್ಕೆ ತಕ್ಕವಾಗಿ ನಮ್ಮ ಪೂರ್ವಜರು ಕಟ್ಟಿರುವಂಥ ಹೆಸರು. ಏಕೆಂದರೆ ರಾಮನ ಬಂಟ ಹನುಮಂತ ಕೆಂಗಲ್ ಹನುಮಂತರಾಯ ಇರುವಂಥದ್ದು, ರಾಮದೇವರ ಬೆಟ್ಟ ಇರುವಂಥದ್ದು. ಹೀಗಾಗಿ ಈ ವಾತಾವರಣಕ್ಕೆ ಸರಿಯಾದ ಹೆಸರನ್ನು ಪೂರ್ವಜರು ಕಟ್ಟಿರ್ತಾರೆ. ಹಾಗಾಗಿ ಇವ್ರ ಅಭಿವೃದ್ಧಿ ಮಾಡಲಿ, ನಾವು ಇವ್ರ ಅಭಿವೃದ್ಧಿಗೆ ನಾವು ವಿರೋಧವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಹೆಸರು ಬದಲಾವಣೆ ಆದರೆ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಿಲ್ಲ, ಅದನ್ನ ಏನು ವಿರೋಧ ಮಾಡಲಿಕ್ಕೆ ಇವತ್ತು ಹೊರಟಿದ್ದೇವೆ. ಇದು ಏನು ಮಾಡ್ತಿದ್ದಾರೆ ಈಗ ಅಂದರೆ, ಇಲ್ಲಿ ಎಮ್ ಎಲ್ ಎ ಮತ್ತು ಮುಸ್ಲಿಮ್ಸು ಈ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಮುಸ್ಲಿಮ್ಸು. ಹಾಗಾಗಿ ನಾವು ಅವ್ರ ಋಣವನ್ನು ತೀರಿಸ್ಲಿಕ್ಕೋಸ್ಕರ ರಾಮನಗರ ಅಂತ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಡಿ ಕೆ ಶಿವಕುಮಾರ್ ನೇರವಾಗಿ ಮಾತಾಡಿದ್ದೀನಿ, ಈ ರಾಮನಗರನ್ನು ಚೇಂಜ್ ಮಾಡಿಬಿಡಿ, ಕನಕಪುರನ ಕ್ರಿಶ್ಚಿಯನ್ಸ್ಪುರ ಅಂತ ಮಾಡಿಬಿಡಿ. ಏಕೆಂದರೆ ಈ ಪೂರ್ವಜಿಗಳಿಗೆ ಸುಮ್ಮನೆ ಹೆಸರು ಕಟ್ಟಿದ್ದಾವೆ ಎಲ್ಲ, ಇವೆಲ್ಲ ತಾವು ರಾಜಕೀಯ ಬೇಳೆಯನ್ನೇ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ಈ ಭಾಗದಲ್ಲಿರುವಂಥ ಜನಗಳ ಮೇಲೆ ಆ ಜನಗಳಿಗೆ ಒತ್ತಡವನ್ನು ತರುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರು ಆವಾಗಲೇ, ಒಂದು 108 ಮನವಿ ಪತ್ರಗಳನ್ನ ಕಟ್ಟಿದ್ದೀವಿ, ಬೇರೆ ಬೇರೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಇಲ್ಲಿವರೆಗೂ ಆ ಮನವಿ ಪತ್ರ ಯಾರು ನೋಡಲೇ ಇಲ್ಲ. ಯಾವ 4 ಜನ ಮನವಿ ಕೊಟ್ಟ ತಕ್ಷಣ ಹೆಸರು ಬದಲಾವಣೆ ಆಯಿತು ಅಂತ 30 ವರ್ಷದಿಂದ ಹೇಳಿದೆ. 30 ವರ್ಷದಿಂದ ಮೇಕೆದಾಟಿ ಯೋಜನೆ ಆಗಬೇಕು ಅಂತ ಎಷ್ಟು ಒಂದು 1,00,000 ಮನವಿ ಹೋಗಿದ್ದೇವೇನು ಸರ್ಕಾರಕ್ಕೆ ಮೇಕೆದಾಟಿ ಆಗಬೇಕು ಅಂತ. ಅದೇ ಇವರು ವಿರೋಧ ಪಕ್ಷ ಕುಂತಿದಾಗ ಇವರೇ ಪಾದಯಾತ್ರೆ ಮಾಡಿದರು ಮೇಕೆದಾಟಿ ಆಗಬೇಕಂತ. ಈ ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಮಾಡೋ ಬದಲು ಮೇಕೆದಾಟು ಅಣೆಕಟ್ಟನ್ನು ಮಾಡಿದರೆ ರಾಮನಗರ ಅಭಿವೃದ್ಧಿ ಆಗ್ತಿರ್ಲಿಲ್ವ? ಇಲ್ಲಿರುವಂಥ ರೈತರುಗಳು ಸಂತೃಪ್ತಿಯಾಗಿರ್ತಿರ್ಲಿಲ್ವ? ಇವೆಲ್ಲವನ್ನೂ ಯೋಚನೆ ಮಾಡಿದ್ರೆ ನಾವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ರಾಮನಗರ ಅಭಿವೃದ್ಧಿ ಆಗುತ್ತೆ ಅಂತ ಹೊರಟಿರೋದು ಇದು ಮೂರ್ತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಒಕ್ಕೂರಿನಿಂದ ಈ ಜಿಲ್ಲೆ ಬೇಡ ನಮಗೆ ಅಂತೇಳಿ ವಿರೋಧವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮುಂದು ದಿನ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತೇವೆ. ಹಾಗೆ ರಾಜ್ಯಪಾಲರಿಗೆ ಒಂದು ಮನವಿ ಕೊಡಿಯೋದಂತ ರಾಜ್ಯಪಾಲರಿಗೆ ಗಮನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಒಂದು ನಿಯೋಗವನ್ನು ತಗೊಂಡೋಗಿ ರಾಜ್ಯಪಾಲರ ಗಮನಕ್ಕೆ ತರಬೇಕು. ಇಲ್ಲಿ ವಾತಾವರಣ ಇಲ್ಲಿ ಪರಿಸ್ಥಿತಿಯನ್ನು ಅವರ ಗಮನಕ್ಕೆ ತಂದಾಗ ನೀವು ಇದಕ್ಕೆ ಅಂಕಿತವನ್ನು ಹಾಕಬಾರ್ದು ಅಂತ ಹೇಳುವಂಥ ಒತ್ತಾಯವನ್ನು ಮಾಡಲಿಕ್ಕೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ರೆಡಿ ಇದ್ದೇವೆ ನಾವು.